ಸ್ನೇಹಿತರೆ, 12ನೇ ಶತಮಾನದ ಸಾಮಾಜಿಕ ಹರಿಕಾರ ಸಮಾನತೆಯ ಸಾಧಕ ಕಾಯಕಯೋಗಿ ಬಸವಣ್ಣನವರ ಅನುಯಾಯಿಗಳು ಬಾಗಲಕೋಟೆ ಜಿಲ್ಲೆಯ ಬಸವ ಧರ್ಮಪೀಠದ ಅಧ್ಯಕ್ಷೆ ಮಾತೆ ಮಹಾದೇವಿಯವರು ಗುರುವಾರದಂದು ಹೃದಯಘಾತದಿಂದ ಲಿಂಗೈಕ್ಯರಾಗಿದ್ದಾರೆ. ಬಸವ ಧರ್ಮವೇ ಜೀವನದ ಉಸಿರಾಗಿಸಿಕೊಂಡಿದ್ದ ಮಾತಾಜಿಯವರ ಜೀವನ ಕುರಿತು ಇಂದಿನ ವಿಡಿಯೋದಲ್ಲಿ ನೋಡೋಣ. ಮಾತೆ ಮಹಾದೇವಿಯವರ ಮೊದಲ ಹೆಸರು ರತ್ನ ಎಂದಿತ್ತು. ರತ್ನ ಅವರು ಚಿತ್ರದುರ್ಗ ಜಿಲ್ಲೆಯ ಚಿತ್ರದುರ್ಗ ತಾಲೂಕಿನ ಚಿಕ್ಕ ಗ್ರಾಮವಾದ ಸಾಸಲಹಟ್ಟಿ ಎಂಬಲ್ಲಿ ಮಾತಾಜಿಯವರ ಜನಿಸಿದರು. ಅವರ ಜನ್ಮ ದಿನಾಂಕ ಮಾರ್ಚ್ 13, 1946. ತಂದೆ ಡಾಕ್ಟರ್ SR ಬಸಪ್ಪ, ತಾಯಿ ಗಂಗಮ್ಮನವರು. ತಂದೆ ಬಸಪ್ಪನವರು ಸರ್ಕಾರಿ ವೈದ್ಯರಾಗಿ ಸೇವೆ ಸಲ್ಲಿಸುತ್ತಿದ್ದರು. ತಂದೆಯವರು ಅರೆಕಾಲಿಕ ಮರಣಕ್ಕೆ ಒಳಗಾದರು. ಆಗ ಮಾತಾಜಿಯವರು ತಾತನವರಾದ ಖ್ಯಾತ ವಕೀಲರಾಗಿದ್ದ BT ಶಿವನ್ ಅವರ ನೆರಳಿನಲ್ಲಿ ಚಿತ್ರದುರ್ಗದ ಸರ್ಕಾರಿ ವಿಜ್ಞಾನ ಕಾಲೇಜಿನಲ್ಲಿ PUC BSc ವ್ಯಾಸಂಗ ಮಾಡಿದರು. BSc ಮುಗಿಯುತ್ತಿದ್ದಂತೆ ಸಾಮಾಜಿಕ ಕಾದಂಬರಿ ಹೆಪ್ಪಿಟ್ಟ ಹಾಲು ಕೃತಿ ರಚಿಸಿದರು. BSc ಮುಗಿಸಿ ಮಾತಾಜಿಯವರು MA ತರಗತಿ ಓದುವಾಗ MA ತರಗತಿಯ ವಿಶ್ವವಿದ್ಯಾಲಯದಲ್ಲಿ ಮಾತಾಜಿಯವರು ಬರೆದಿರುವ ಹೆಪ್ಪಿಟ್ಟ ಹಾಲೇ ಅವರಿಗೆ ಪಠ್ಯ ವಿಷಯವಾಗಿತ್ತು. ಬಹುಶಃ ಇಂಥ ಅವಕಾಶ ದೊರಕಿದ್ದು ಅವರೊಬ್ಬರಿಗೆ ಎಂದು ಹೇಳಬಹುದು. 1965ರಿಂದ ಬಸವ ಧರ್ಮ ಪ್ರಚಾರ ಆರಂಭಿಸಿದ ಮಾತಾಜಿಯವರು ಕೇವಲ 2 ದಿನಗಳಲ್ಲಿ ಲಿಂಗಾನಂದರ ಸ್ವಾಮೀಜಿಗಳಿಂದ ಇಷ್ಟಲಿಂಗ ದೀಕ್ಷೆಯನ್ನು ಪಡೆದರು. ಧರ್ಮ ಪ್ರಚಾರದ ಅನುಕೂಲಕ್ಕಾಗಿ 1968ರಲ್ಲಿ ವೀರವೀರಾಗಿಣಿ, ಕದಳಿಯ ಕರ್ಪುರ, ವೈರಾಗ್ಯ ನಿಧಿ, ಅಕ್ಕ ಮಹಾದೇವಿ ಆಶ್ರಮವನ್ನು ಧಾರವಾಡದಲ್ಲಿ ಸ್ಥಾಪಿಸಿದರು. ಹೀಗೆ ಅನೇಕ ಪೀಠಗಳನ್ನು ಸ್ಥಾಪಿಸಿ 2002ರಲ್ಲಿ ಬಸವ ಕಲ್ಯಾಣದಲ್ಲಿ ಅಲ್ಲಮಪ್ರಭು ಶೂನ್ಯಪೀಠ ಸ್ಥಾಪಿಸಿ 12ನೇ ಶತಮಾನದ ಶೂನ್ಯಪೀಠದ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದರು. ಇಂತಹ ಮಹಾನ್ ಶರಣೆ ಲಿಂಗಾಯತ ಧರ್ಮದ ಆಧುನಿಕ ತಾಯಿ ಲಿಂಗೈಕ್ಯರಾಗಿದ್ದು ಇವರ ಅಂತ್ಯಕ್ರಿಯೆಯು ಲಿಂಗಾಯತ ಧರ್ಮದ ಕ್ಷೇತ್ರವಾದ ಕೂಡಲ ಸಂಗಮದಲ್ಲಿ ನಾಳೆ ಮಾರ್ಚ್ 16ರಂದು ಸಕಲ ಲಿಂಗಾಯತ ಧರ್ಮ ವಿಧಿಯಂತೆ ನಡೆಯಲಿದೆ. ಹೀಗಾಗಿ ಇಂತಹ ಶ್ರೇಷ್ಠ ಸಾಧಕರಿಗೆ ಜನಕಲ್ಯಾಣ ವತಿಯಿಂದ ಧನ್ಯವಾದಗಳು.